You know, ma'am, something that amazes me about you is that you are 100% unapologetically yourself, be it off screen or on screen. Bindasagirtira neevu ishtu cinema aadmeluve aa ondu innocence matte innocent smile na heng innu uliskondidira. I don't know. Because you're credited with that, that you have that natural way of acting, that organic way of storytelling. How did I mean cinema andre ondu ಬಣ್ಣದ ಪ್ರಪಂಚ ಅಂತ ಒಂದು ಇಂಪ್ರೆಷನ್ ಇರುವಾಗ ಡಿಡ್ ಯು ಎವರ್ ಹ್ಯಾವ್ ದಟ್ ಪ್ರೆಷರ್ ಆನ್ ಯು ಟು ಚೇಂಜ್ ಯುವರ್ ಸೆಲ್ಫ್? ಯೆಸ್, ದ ವರ್ಲ್ಡ್ ಆಲ್ವೇಸ್ ಪುಟ್ಸ್ ದಟ್ ಪ್ರೆಷರ್ ಆನ್ ಯು ಟು ಚೇಂಜ್ ಯು. ಇಟ್ಸ್ ಆಲ್ವೇಸ್ ಗೋಯಿಂಗ್ ಟು ಬಿ ದೇರ್. ಬಟ್ ಐ ಹ್ಯಾಡ್ ಅ ಒಂದು ಕೋರ್, ಅ ಸೋಲ್ ದಟ್ ವಾಸ್ ಐ ಕುಡ್ ನಾಟ್, ಅದು ಹೆಂಗೆ ಮಾಡೋದು? ಲೈಕ್ ದಿಸ್ ಕರ್ಲಿ ಹೇರ್ ಆ ಟೈಮಲ್ಲಿ, ಇವಾಗ ಇಟ್ಸ್ ಅ ಬಿಗ್ ಟ್ರೆಂಡ್, ಇಟ್ಸ್ ಓಕೆ, ಬಟ್ ನಾನು ಚಿಕ್ಕ ವಯಸ್ಸಲ್ಲಿ ಇರುವಾಗ ಇಟ್ ವಾಸ್ ನಾಟ್ ಓಕೆ. ಎಲ್ಲರೂ ಸ್ಟ್ರೇಟ್ ಮಾಡ್ತಾ ಇದ್ರು, ಅದನ್ನ ಸ್ಟ್ರೇಟ್ ನೀಟಾಗಿ ಸ್ಟ್ರೇಟ್ ಮಾಡಿ, ದಟ್ ವಾಸ್ ದ ಟ್ರೆಂಡ್. ಸೊ ಅವಾಗ ನನ್ನ ಕೂದಲು ನೋಡಿ, ಏ ಇದೇನಿದೆ ಹಿಂಗಿದೆ, ಸಾಯಿಬಾಬಾ ಹೇರು, ಸಾಯಿಬಾಬಾ ಹೇರು. ಸೊ ಯು ಹ್ಯಾವ್ ಟು ಡೂ ಸಮಥಿಂಗ್, ಇದೇನಾದ್ರೂ ಮಾಡಬೇಕು, ಈ ಐಬ್ರೋಸ್ ಏನು ಇಷ್ಟು ತಿಕ್ಕಾಗಿದೆ. ಇವಾಗ ನೋಡಿದ್ರೆ ಇದೆಲ್ಲ ದೊಡ್ಡ ಟ್ರೆಂಡ್ ಇವಾಗ, ಯು ನೋ, ಬಟ್ ಇಟ್ ವಾಸ್ ನಾಟ್ ಸೋ ಅಟ್ ದಟ್ ಟೈಮ್. ಇದು ತಿನ್ ಮಾಡಬೇಕು, ಇದನ್ನ ಸ್ಟ್ರೇಟ್ ಮಾಡಬೇಕು, ಐ ಕುಡಂಟ್ ಡೂ ಇಟ್. ಐ ಆಕ್ಚುಲಿ ನನ್ಗಾಗ್ತಾ ಇಲ್ಲ, ನಾನು ಯಾಕೆ, ನಾನು ಹೆಂಗೆ ಅದು ಚೇಂಜ್ ಮಾಡೋದು? ನಿಮಗೆ ಹೇಳ್ತಿದ್ರ ಹೇರ್ ಸ್ಟ್ರೇಟನ್ ಮಾಡ್ಕೊಳ್ಳಿ, ಸ್ಟ್ರೇಟನ್ ಯಾಕೆ ಮಾಡ್ಕೊಳ್ಳಿ ಅಂತಲ್ಲ, ಯಾಕೆ ಸ್ಟ್ರೇಟ್ ಮಾಡ್ತಾ ಇಲ್ಲ, ಇದೇನೇ ಇದು ಕೂದಲು, ಇದು ಯಾಕೆ ಸ್ಟ್ರೇಟ್ ಆಗ್ತಾ ಇಲ್ಲ ಅಂತ. ಸೊ ಐ ಯೂಸ್ ಟು ಫೀಲ್ ಇದೇನಾದ್ರೂ ನಾವು ಮಾಡಿದ್ರೆ ಇಟ್ ಹ್ಯಾಸ್ ಟು ಬಿ ಮೈ ಸೆಲ್ಫ್, ಮೀ, ದಿಸ್ ಇಸ್ ಮೈ ಹೇರ್, ಸೊ ಐ ಹ್ಯಾವ್ ಟು ಟ್ರೈ ಟು ಮೇಕ್ ದಿಸ್ ಲುಕ್ ಗುಡ್. ಸೊ ಆನ್ ಮೈ ಓನ್ ನಾನು ಆ ಟೈಮಲ್ಲಿ ವಾಸ್ 15-16, ನೋ ಬಡಿ ಹ್ಯಾಡ್ ಕರ್ಲಿ ಹೇರ್ ಆ ಟೈಮಲ್ಲಿ. ಸೊ ಐ ಮೈ ಸೆಲ್ಫ್ ಫಿಗರ್ಡ್ ಔಟ್ ಹೌ ಟು ಮೇಕ್ ಇಟ್ ಲುಕ್ ಗುಡ್ ಆ್ಯಂಡ್ ನಾಟ್ ಮೇಕ್ ಇಟ್ ಸ್ಟ್ಯಾಂಡ್ ಲೈಕ್ ದಿಸ್. ಸೊ ಅದು ನಾನೇ ಫಿಗರ್ ಔಟ್ ಮಾಡಿ, ಹಾಂ ಹಿಂಗೆ ಮಾಡಿದರೆ ಇದು ಚೆನ್ನಾಗಿದೆ ನೋಡೋಕ್ಕೆ ಅಂತ ಐ ಯೂಸ್ ಟು ಡೂ ಇಟ್. ಸೊ ದೆರ್ ಇಸ್ ಆಲ್ವೇಸ್, ಈವನ್ ನಾವು ವೇಟ್ ಬಗ್ಗೆ ಇಲ್ಲ, ಏನೋ ಸೋ ಮೆನಿ ಥಿಂಗ್ಸ್, ನೋ ಯು ಹ್ಯಾವ್ ಟು ಚೇಂಜ್, ನೋ one thing, you know, I feel tumba important adond vishaya, nammalliro onde ond power namgirodu is our personality, whoever we are. True. Whoever we are, you right now, if you are yourself, that personality that you have, that will be the only power that we all will have. Adanna now change madidre we lose that power. You cannot be someone, you cannot be me, I cannot try to be you. Then you will lose that power that you have within yourself. Always stay as aligned with yourself as possible. Adralli tumba ivaga there can be opposition, there can be, yes, but that is life. And still stay true, then maybe itara on 10 years aadmele adanna, you know, they will say, wow, this is very nice, oh, so good, and the helter. But you, maybe you have to give it time, but you can, you cannot fall for that, because ivattu nan tumba ee trend na nodta idini, tumba tumba traditionally tumba beautiful agirovaru, who you see, okay, conventionally ivaru beautiful anta ansoru avaru hogi ಫೇಸ್ನ ಚೇಂಜ್ ಮಾಡೋದು, ಯುನೋ ಇಂಜೆಕ್ಟ್ ಮಾಡೋದು, ಇದೆಲ್ಲ ಮಾಡೋದನ್ನ ನೋಡಿದರೆ ಐ ಫೀಲ್ ಎಲ್ಲೋ ನಾವು ಹೇಳಬೇಕು ಇದ್ರ ಬಗ್ಗೆ ಅಂತ. ಯು ಡೋಂಟ್ ನೀಡ್ ಟು ಡೂ ದ್ಯಾಟ್, ನನ್ ಆಫ್ ಅಸ್ ನೀಡ್ ಟು ಡೂ ದ್ಯಾಟ್. ಹಾಗೆ ನಮಗೆ ಅನ್ನಿಸ್ತಾ ಇದೆ ಅಂದರೆ ಅದು ಎಷ್ಟು ಸ್ಯಾಡ್ ಸಿಚುವೇಶನ್ ಅದು. ಯಾರು ಅವ್ರಿಗೆ ಹಾಗೆ ಫೀಲ್ ಮಾಡಿಸಿದ್ರೆ ಆ ಥರ ಮಾಡ್ಕೋಬೇಕು ಅಂತ ಒಂದು ಸೆಟ್ ಸ್ಟ್ಯಾಂಡರ್ಡ್ಸ್ ಇಂಡಸ್ಟ್ರೀಲಿ ಇರೋವಾಗ ಇಲ್ಲ, ದೆರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಹಂಗೆ ಸೆಟ್ ಸ್ಟ್ಯಾಂಡರ್ಡ್ಸ್ ಇಲ್ಲ. ನಾವು ಇಂಡಸ್ಟ್ರಿಯಲ್ಲಿ ನೋಡಿದರೆ ತುಂಬ ಪಾಪ್ಯುಲರ್ ಆಗಿರೋರು ನೀವು ನೋಡಿದರೆ ಎಲ್ಲರೂ ಹಂಗಿಲ್ವಲ್ಲ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ದೆರ್ ಇಸ್ ನೋ ಸಚ್ ಸೆಟ್ ಸ್ಟ್ಯಾಂಡರ್ಡ್. ಸ್ಟ್ಯಾಂಡರ್ಡ್ಸ್ ನಾವೇ ಮಾಡಿಸೋ, ನಾವು ಇಫ್ ಯು ಆರ್ ಇನ್ ಆ್ಯಕ್ಟಿಂಗ್ ಯು ಆರ್ ಇನ್ ದ ಇಂಡಸ್ಟ್ರಿ, ಯು ಮೇಕ್ ದ ಸ್ಟ್ಯಾಂಡರ್ಡ್, ನೋ ಯು ಮೇಕ್ ಯುವರ್ ಫೇಸ್ ದ ಸ್ಟ್ಯಾಂಡರ್ಡ್, ನೋ ಐ ಮೇಡ್ ಮೈ ಹೇರ್ ದ ಸ್ಟ್ಯಾಂಡರ್ಡ್, ಎವ್ರಿಬಡಿ ಡಸ್ ಇಟ್, ಕರೆಕ್ಟ್? ಸೊ ಯು ಕ್ಯಾನ್ ಡೂ ಇಟ್, ವೈ ನಾಟ್? ಸೊ
I feel, you know, adu they need to be told that maybe people make you feel that you're not good enough, but no, the adikke solution bandu hogi nam face na nam body na now change madodu, you know, adukoskara. ಇವತ್ತು ನೀವು ಸಿನಿಮಾ ಆಕ್ಟ್ ಮಾಡಬೇಕಾದ್ರೆ ಡೈರೆಕ್ಟರ್ಸ್ ಡು ದೇ ಟೆಲ್ ಯು ಥರ ಹೇರ್ ಸ್ಟ್ರೇಟನ್ ಮಾಡ್ಕೊಳ್ಳಿ? Nobody tells. They don't dare to. They want to, but they don't have the courage to mess with you by saying that. No, but they like me. No, they like all of this. So, ನಾನು ಆ ಥರ ಸಿನಿಮಾ ನಾನು ಮಾಡೋದಿಲ್ಲ ವೇರ್ ದೇ ಡೋಂಟ್ ವ್ಯಾಲ್ಯೂ ಮೀ ಆರ್ ದೇ ಡೋಂಟ್ ಸಿ ಓ ದಿಸ್ ಪರ್ಸನ್ಸ್ ವ್ಯಾಲ್ಯೂ ಏನು, ಇವ್ರದ್ದು ವ್ಯಾಲ್ಯೂ ಬಂದು ಅವ್ರದ್ದು ಬಾಡಿ ಅಲ್ಲ, ಅವ್ರದ್ದು ಹೇರ್ ಸ್ಟ್ರೇಟ್ ಗ್ಲಾಮರ್ ಅದಲ್ಲ, ಅವ್ರದ್ದು ಬೇರೆ ಒಂದು ವ್ಯಾಲ್ಯೂ ಇದೆ, ಅದಕ್ಕೋಸ್ಕರ ನಾವು ಶಿ ವಿ ವಾಂಟ್ ಹರ್ ಇನ್ ದ ಫಿಲಮ್ ಅಂತ ಇರೋರು. ಐ ವರ್ಕ್ ವಿತ್ ದೋಸ್ ಕೈಂಡ್ ಆಫ್ ಪೀಪಲ್, ಸೋ ಲವ್ಲಿ. ಐ ನೆವರ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್ ವಿತ್ ಎನಿ ಒನ್ ಆ್ಯಕ್ಚುಲಿ.